ಸರ್ಕಾರಿ ನೀರು ಹಂಚಿಕೆ ನಿರ್ವಹಣಾ ಮಂಡಳಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೂ ಅಪ್ಡೇಟ್ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಸ್ಕೀಮ್ ಕರಡು ಸಲ್ಲಿಸಿದೆ ಕೇಂದ್ರ ಸರ್ಕಾರ. ಕಾವೇರಿ ನೀರು ಹಂಚಿಕೆ ನಿರ್ವಹಣಾ ಮಂಡಳಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ ಇದು. ಸುಪ್ರೀಂ ಕೋರ್ಟ್ಗೆ ಸ್ಕೀಮ್ ಕರಡು ಸಲ್ಲಿಸಿದೆ ಕೇಂದ್ರ ಸರ್ಕಾರ. ಮತದಾನ ಮುಗಿದ ಎರಡೇ ದಿನದಲ್ಲಿ ಕರಡು ಸಲ್ಲಿಕೆಯಾಗಿದೆ. ಕಾವೇರಿ ಕುಳದ 4 ರಾಜ್ಯಗಳಿಗೆ ಕರಡು ಲಭ್ಯವಾಗಿದೆ. ಮೇ 16ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಯಾಕಂತೇಳಿದ್ರೆ ನಾಳೆ ಅನೌನ್ಸಿದೆ ರಿಸಲ್ಟ್. ಹಾಗಾಗಿ 16ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸ್ಕೀಮ್ ಕರಡು. ಈಗಾಗಲೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಈ ಒಂದು ಕರಡನ್ನ ಕಾವೇರಿ ಕೊಳ್ಳದ 4 ರಾಜ್ಯಗಳಿಗೆ ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ತಮಿಳುನಾಡು ಕೂಡ ಖ್ಯಾತೆ ತೆಗೆದಿತ್ತು, ಸ್ಕೀಮ್ ರಚಿಸಬೇಕು ಅನ್ನುವಂಥ ಒತ್ತಡನೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಇರುತ್ತು. ಕೇಂದ್ರ ಸರ್ಕಾರ ಅಂದರೆ BJPಯ ಪ್ರಧಾನಿ ಏನು ಮೋದಿಯವರು, ಹಾಗೆ ಕೇಂದ್ರ ನಾಯಕರು ರಾಜ್ಯದಲ್ಲಿ ಚುನಾವಣೆಯಲ್ಲಿ ಬಿಜಿದ್ರು. ಹಾಗಾಗಿ ಮತ್ತೆ ನೆಕ್ಸ್ಟ್ ಅಂದರೆ ಚುನಾವಣೆ ಬಳಿಕ ಸ್ಕೀಮ್ ಕರಡನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಇದೀಗ ಸ್ಕೀಮ್ ಕರಡು ಅಂದರೆ ಈಗಾಗ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿದೆ. ಮತದಾನ ಮುಗಿದ 2 ದಿನದಲ್ಲಿ ಈ ಕರಡು ಸಿದ್ಧವಾಗಿದೆ. ಕಾವೇರಿ ಕೊಳ್ಳದ 4 ರಾಜ್ಯಗಳಿಗೆ ಈಗಾಗಲೇ ಕರಡು ಲಭ್ಯವಾಗಿದೆ. ಮೇ 16ಕ್ಕೆ ಈ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಸ್ಕೀಮ್ ರಚನೆ ಮಾಡಬೇಕು ಅನ್ನುವಂತಹ ತಮಿಳುನಾಡು ಪಟ್ಟು ಸಾಕಷ್ಟಿತ್ತು, ಕರ್ನಾಟಕದಲ್ಲಿ ಬೇರೆ ಚುನಾವಣೆ ಇತ್ತು. ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ಸ್ವಲ್ಪ ತಡೆ ಹಿಡಿದಿತ್ತು. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ನವದೆಹಲಿ ಪ್ರತಿನಿಧಿ ಹರೀಶ್. ಹರೀಶ್, ಈಗಾಗಲೇ ಸ್ಕೀಮ್ ಕರಡು ಸಲ್ಲಿಕೆಯಾಗಿದೆ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ. ತಮಿಳುನಾಡು ಕೂಡ ಒಂದ್ ಕಡೆ ಖ್ಯಾತಿ ತೆಗಿತಾನೆ ಇತ್ತು. ಸದ್ಯಕ್ಕೆ ಇವತ್ತೆಲ್ಲ ಏನೆಲ್ಲ ಆಯ್ತು ಬೆಳವಣಿಗೆ? ಹೌದು ಪ್ರಭು, ಕಾವೇರಿ ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ 4 ರಾಜ್ಯಗಳು ಈಗಾಗಲೇ ಹಂಚಿರ್ತಕ್ಕಂಥ ನೀರನ್ನ ಹೇಗೆ ಹಂಚ್ಕೋಬೇಕು ಅನ್ನೋಂತ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನ ಕೊಟ್ಟಿತ್ತು, ಸ್ಕೀಮ್ ಅನ್ನ ರಚನೆ ಮಾಡಬೇಕು ಅನ್ನುವಂತಹದ್ದನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದ. ಆದ್ರೆ ಕೇಂದ್ರ ಸರ್ಕಾರ ಇದುವರೆಗೂ ವಿಳಂಬ ನೀತಿಯನ್ನು ಅನುಸರಿಸ್ಕೊಂಡ್ಬಂದಿತ್ತು. ಅಂದ್ರೆ ಕರ್ನಾಟಕ ಚುನಾವಣೆ ಇದೆ, ಹೀಗಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕುಂಟು ನೆಪವನ್ನ ಹೇಳ್ಕೊಂಡು ಬರ್ತಾ ಇತ್ತು. ಆದ್ರೆ ಅದು ಚುನಾವಣೆ ಮುಗಿದು ಅಂದ್ರೆ ಮತದಾನ ಮುಗಿದು 2 ದಿವಸಗಳ ನಂತರ ಈಗ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಸ್ಕೀಮ್ನ ಕರಡು ಪ್ರತಿಯನ್ನ ಸಲ್ಲಿಸಿದೆ. ಅಂದ್ರೆ ನದಿ ನೀರು ಹಂಚಿಕೆಯ ವಿಚಾರವಾಗಿ ಹೇಗೆ ಮಾನದಂಡಗಳನ್ನು ಅನುಸರಿಸಬೇಕು, ಸ್ಕೀಮ್ ವಿಸ್ತಾರ ಹೇಗಿರಬೇಕು, ವ್ಯಾಪ್ತಿ ಹೇಗಿರಬೇಕು, ಅದು ಏನೇನ್ ಕೆಲಸ ಮಾಡ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಒಂದು ಸ್ಕೀಮ್ ಒಂದು ಕರಡನ್ನ ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಆ ಕರಡು ಪ್ರತಿ ಈಗ 4 ರಾಜ್ಯಗಳಿಗೂ ಕೂಡ ಸಿಕ್ಕಿದೆ. ಕರ್ನಾಟಕ, ತಮಿಳ್ನಾಡು, ಪುದುಚೇರಿ ಹಾಗೂ ಕೇರಳ 4 ರಾಜ್ಯಗಳಿಗೂ ಕೂಡ ಸಿಕ್ಕಿದೆ. ಇದರ ಅನ್ವಯ ಈಗ ರಾಜ್ಯಗಳು ಅದನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಹೌದು, ಒಂದ್ ವೇಳೆ ನಮ್ಮ ವಿರುದ್ಧವಾಗಿ ಅಂದ್ರೆ ನಾವೀಗ ಕಾವೇರಿ ನಿರ್ವಹಣಾ ಮಂಡಳಿ ಬೇಡ ಅನ್ನುವಂತ ವಾದವನ್ನ ಕರ್ನಾಟಕ ಮಂಡಿಸಿದೆ. ಒಂದ್ ವೇಳೆ ಕಾವೇರಿ ನಿರ್ವಹಣಾ ಮಂಡಳಿಯೇ ಬೇಕು ಅನ್ನುವಂಥದ್ದೇನಾದ್ರೂ ಕೇಂದ್ರ ಸರ್ಕಾರ ಕರಡು ಪ್ರತಿಯಲ್ಲಿ ಸಲ್ಲಿಸಿದ್ರೆ ಕರ್ನಾಟಕ ವಿರೋಧವನ್ನ ಮಾಡುವಂತಹ ಒಂದು ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಮೇ 16ರಂದು ಮುಂದಿನ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಕೈಗೆತ್ಕೊಂಡಿದೆ, ಅವತ್ತು ವಿಚಾರಣೆ ನಡೆಯುತ್ತೆ. ಈಗ ಕರಡು ಪ್ರತಿಯನ್ನ 4 ರಾಜ್ಯಗಳು ಸ್ಟಡಿಯನ್ನ ಮಾಡ್ತವೆ. 4 ರಾಜ್ಯಗಳು ಸ್ಟಡಿಯನ್ನ ಮಾಡಿದ ನಂತರ ಯಾವ ಆಯಾ ರಾಜ್ಯಕ್ಕೆ ಒಂದ್ ವೇಳೆ ಅನ್ಯಾಯ ಆದ್ರೆ ಅವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ವಾದ ಮಾಡ್ಲಿಕ್ಕೆ ಒಂದು ಎಲ್ಲವೂ ಕೂಡ ತಯಾರಿಯನ್ನು ನಡೆಸಿದ್ರೆ, ಹಾಗಾಗಿ ಮೇ 16ನೇ ತಾರೀಕು ಮತ್ತೊಂದು ವಿಚಾರಣೆ ಸುಪ್ರೀಂ ಕೋರ್ಟ್ ಕೈಗೆತ್ಕೊಳ್ಳುತ್ತೆ. ಅವತ್ತು ಒಂದು ಸ್ಪಷ್ಟ ರೂಪ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಸಿಗಲಿದೆ ಪ್ರಭು. ಹರೀಶ್, ಈಗ ಸಾಕಷ್ಟು ಕುತೂಹಲ ಇದೆ. ಮೊನ್ನೆ ತಾನೇ 4 TMC ನೀರು ಬಿಡಬೇಕು ಅಂತ ಮೌಖಿಕವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಮತ್ತೆ ಏನಾದರೂ ಸಂಕಷ್ಟ ಎದುರಾಗಬಹುದು ಅನ್ನೋದು ಕೂಡ, ಅಂದ್ರೆ ಏನಾಗಬಹುದು ಅಂತ ಬೆಳವಣಿಗೆ ಮುಂದೆ? ಅಂದ್ರೆ ನೀರನ್ನ ಇಷ್ಟೇ ಬಿಡಬೇಕು ಅನ್ನುವಂತದ್ರ ಬಗ್ಗೆ ಏನನ್ನು ತೀರ್ಪನ್ನ ಸುಪ್ರೀಂ ಕೋರ್ಟ್ ಈಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಈಗ ವಿಚಾರಣೆ ನಡೆಸಬೇಕಾಗಿರ್ತಕ್ಕಂಥದ್ದು ಸ್ಕೀಮ್ ಅನ್ನುವಂತಹದ್ದು ಹೇಗಿರ್ಬೇಕು ಅನ್ನುವಂಥದ್ದು. ಅಂದ್ರೆ ಈಗ 4 ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಈಗ ನದಿ ನೀರನ್ನ ಹಂಚಿಕೆ ಮಾಡಿ ಕೊಟ್ಟಾಗಿದೆ. ಈಗ ಅದನ್ನ ಹೇಗೆ ಹಂಚ್ಕೋಬೇಕು, ತಿಂಗಳವಾರು ಹಂಚ್ಕೋಬೇಕು ಅಥವಾ 3 ತಿಂಗಳಿಗೊಮ್ಮೆ ನೀರನ್ನ ಹಂಚ್ಕೋಬೇಕು, ಎಷ್ಟು ಬಿಡಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವ್ಯವಸ್ಥೆ ಬೇಕಾಗಿತ್ತು. ಆ ವ್ಯವಸ್ಥೆ ಹೇಗಿರ್ಬೇಕು ಅನ್ನುವಂತಹದ್ದನ್ನ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೇಳಿತ್ತು. ಆ ವ್ಯವಸ್ಥೆ ಹೀಗೆ ಇರಬೇಕು, ಹೀಗಿರಬಾರ್ದು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಸಲ್ಲಿಸಿದೆ. ಹಾಗಾಗಿ ಇದೊಂದು ನದಿ ನೀರು ಹರಿಸ್ಲಿಕ್ಕೆ ಇರತಕ್ಕಂತ ಒಂದು ವ್ಯವಸ್ಥೆ ಅಷ್ಟೇ. ಮತ್ತೆ ಇದರಲ್ಲಿ ಇಷ್ಟೇ ಬಿಡಿ ಅಷ್ಟೇ ಬಿಡಿ ಅನ್ನುವಂತ ಯಾವುದೇ ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಪ್ರಭು. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಸ್ಕೀಮ್ ಕರಡು ಸಲ್ಲಿಸಿದೆ ಈಗಾಗಲೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ. ಅಂದರೆ ಇಷ್ಟು ನೀರು ಬಿಡಬೇಕು, ಇಷ್ಟು TMC ನೀರು ಬಿಡಬೇಕು ಅನ್ನುವಂಥ ಯಾವುದೇ ಕೂಡ ಇಲ್ಲಿ ವಿಚಾರಣೆ ಆಗುವುದಿಲ್ಲ.
ಸದ್ಯಕ್ಕೆ ಈಗಾಗಲೇ ಒಂದು ವ್ಯವಸ್ಥಿತವಾಗಿ ಏನೆಲ್ಲ ಮುಂದಿನ ಒಂದು ನಿರ್ಧಾರ ಕೈಗೊಳ್ಳಲಾಗುತ್ತೆ, ಆಮೇಲೆ ನ್ಯಾಯಾಧಿಕರಣದಲ್ಲಿ ಹೇಗೆಲ್ಲ ವಿಚಾರಣೆ ನಡೀಬೇಕು ಅನ್ನೋದು ಕೂಡ ಇದೀಗ ಬೆಳವಣಿಗೆ ಆಗ್ತಾ ಇದೆ.